ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ರಾಜ್ಯ, ದೇಶ, ವಿದೇಶದಲ್ಲಿ ಆಗಿರುವಂತ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ನಂದಿನಿ ಜೊತೆ ಅಮೂಲ್ ವಿಲೀನವಾಗುವಂತ ಸುದ್ದಿ ಬಗ್ಗೆ ಸಿಎಂ ಬೊಮ್ಮಾಯಿ ಎಲ್ಲಾ ಗೊಂದಲಗಳಿಗೆ ತೆರೆ ಎಳೆದಿದ್ದಾರೆ. ನಂದಿನಿ ಮತ್ತು ಅಮೂಲ್ ಸಹಕಾರದಿಂದ ಸಾಗಬೇಕು, ಹಾಗಂತ ಮರ್ಜ್ ಮಾಡೋದಾಗ್ಲಿ ಇನ್ನೊಂದು ಮಾಡೋದಾಗ್ಲಿ ಅಲ್ಲ ಅಂತ ಹೇಳಿದ್ರು. ಇನ್ನು ಸಹಕಾರಿ ಸಚಿವ ಎಸ್ ಟಿ ಸೋಮಶೇಖರ್ ಮಾತನಾಡಿದ್ದು ಅಮೂಲ್ ಜೊತೆ ನಮ್ಮ ಕೆಎಂಎಫ್ ವಿಲೀನ ಮಾಡುವ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ, ಆದರೆ ಕಾಂಗ್ರೆಸ್ ಜೆಡಿಎಸ್ ನಾಯಕರಿಗೆ ಈ ಪ್ರಶ್ನೆ ಯಾಕೆ ಹುಟ್ಟಿಕೊಳ್ತೋ ಗೊತ್ತಿಲ್ಲ ಅಂತ ಹೇಳಿದ್ರು. ಅಮೂಲ್ ಕೆಎಂಎಫ್ ವಿಲೀನ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟನೆಯನ್ನು ನೀಡಿದ್ದಾರೆ. ನಂದಿನಿ ಮತ್ತು ಅಮೂಲ್ ಒಟ್ಟಿಗೆ ಮಾರ್ಕೆಟಿಂಗ್ ಮಾಡುವ ಬಗ್ಗೆ ಅಮಿತ್ ಶಾ ಹೇಳಿದ್ದಾರೆ, ಎರಡನ್ನೂ ಕೂಡ ಮರ್ಜ್ ಮಾಡುವ ಬಗ್ಗೆ ಹೇಳಿಲ್ಲ ಅಂತ ಹೇಳಿದ್ರು. ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕು, ಮಾರ್ಕೆಟಲ್ಲೇ ಸಹಾಯ ಮಾಡಬೇಕು. ಎರಡು ದೊಡ್ಡ ಸಂಸ್ಥೆಗಳು, ಇವೆರಡೂ ಸಂಸ್ಥೆಗಳು ಕಾಂಪ್ಲಿಮೆಂಟಿಂಗ್ ಕೆಲಸ ಮಾಡಬೇಕು. ಅದರ ಅರ್ಥ ಮರ್ಜ್ ಮಾಡೋದಾಗಲಿ ಇನ್ನೊಂದಲ್ಲ, ನಂದಿನಿ ಅಸ್ತಿತ್ವ ಇದ್ದೇ ಇರ್ತದೆ, ಇನ್ನು 100 ವರ್ಷ ಇರ್ತದೆ. ಈಗೆಲ್ಲ ನಾವು ಮಾತಾಡ್ತೇವೆ, ನಾವು ಇಲ್ಲದಾಗಲೂ ಕೂಡ ನಂದಿನಿ ಶಾಶ್ವತವಾಗಿರ್ತದೆ, ಯಾವುದು ಏನು ಪ್ರಾಬ್ಲಮ್ ಇಲ್ಲ. ಅವ್ರದ್ದು ಅಮೂಲ್ ಅವ್ರದ್ದು ಇರ್ತದೆ, ನಮ್ಮ ನಂದಿರ್ತದೆ. ಕೆಲವು ಏರಿಯಾದಲ್ಲಿ ಒಟ್ಟಿಗೆ ಕೆಲಸ ಮಾಡೋದು ಇಬ್ಬರಿಗೂ ಲಾಭ ಇದೆ. ತಪ್ಪು ಅರ್ಥ ಕಲ್ಪನೆ ಮಾಡುವಂಥ ಅವಶ್ಯಕತೆ ಇಲ್ಲ, ಅದನ್ನು ದೊಡ್ಡ ಸುದ್ದಿ ಮಾಡಿ ರಾಜಕಾರಣ ಮಾಡೋ ಅವಶ್ಯಕತೆ ಇಲ್ಲ. ನಾನು ಆಸ್ ಎ ಮುಖ್ಯಮಂತ್ರಿ ಹೇಳ್ತಾ ಇದ್ದೆ, ಅವ್ರು ಹೇಳಿದ್ದು ಅಷ್ಟೇ. ನಂದು ಗುಜರಾತ್ ಬೊಮ್ಮ ಅಮೂಲ್ ಏನಿದೆ ಅದರ ಜೊತೆಯಲ್ಲಿ ನಮ್ಮ ಕೆಎಂಎಫ್ನ ಮರ್ಜ್ ಮಾಡ್ತಕ್ಕಂಥದ್ದಕ್ಕೆ ಯಾವುದೇ ಕಾರಣಕ್ಕೂ ಮರ್ಜ್ ಮಾಡ್ತಕ್ಕಂಥ ಸಬ್ಜೆಕ್ಟೇ ಇಲ್ಲ, ಅದ್ರ ಬಗ್ಗೆ ಚರ್ಚೆನೂ ಕೂಡ ಆಗಿಲ್ಲ. ಅದೊಂದು ಚರ್ಚಾ ವಿಷಯ ಅಂತಕ್ಕಂಥದ್ದನ್ನು ಕೂಡ ಅವರೆಲ್ಲೂ ಕೂಡ ಹೇಳಲಿಲ್ಲ. ಅದ್ಯಾಕೆ ಅದು ಅಷ್ಟು ಹುಟ್ಕೋತೋ ಈ ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ನವರಿಗೆ ಅಂತಕ್ಕಂಥದ್ದು, ಅವರು ಸುಮ್ಮನೆ ಎಲೆಕ್ಷನ್ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಅದನ್ನು ಚುನಾವಣೆ ಗಿಮಿಕ್ ಮಾಡ್ತಿದ್ದಾರೆ. ವಿನ ಅವ್ರು ಹೇಳಿರೋದು, ನೀವು ಒಟ್ಟಿಗೆ ಮಾರ್ಕೆಟ್ ಮಾಡಿದರೆ, ಒಟ್ಟಿಗೆ ಮಾರ್ಕೆಟ್ ಮಾಡಿದರೆ ನಿಮ್ಮ ವ್ಯಾಪ್ತಿ, ನಿಮ್ಮ ಮಾರ್ಕೆಟಿಂಗ್ ವ್ಯಾಪ್ತಿ ಜಾಸ್ತಿ ಆಗ್ಬೋದು. ನಂದಿನಿ ಬ್ರ್ಯಾಂಡನ್ನಾಗಲಿ, ನಂದಿನಿ ಸಂಸ್ಥೆಯನ್ನಾಗಲಿ. ಅಮೂಲ್ ಹಾಗೂ ಕೆಎಂಎಫ್ ವಿಲೀನ ಪ್ರಸ್ತಾಪದ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮೊದಲು ಸಚಿವ ಸೋಮಶೇಖರ್ ಹಾಗೂ ಸಿಎಂ ಬೊಮ್ಮಾಯಿ ರೆಗ್ಯುಲೇಷನ್ ಮೂವ್ ಮಾಡಲಿ, ನೋಡೋಣ. ರಾಜ್ಯದಲ್ಲಿ ಅಮೂಲ್ಗಿಂತ ಕೆಎಂಎಫ್ ದೊಡ್ಡದಿದೆ, ನಮ್ಮದು ಲಾಭದಾಯಕವಾಗಿ ನಡೀತಾ ಇದೆ, ಯಾವ ರಾಜ್ಯದ ಜೊತೆ ಮಿಲ್ಕ್ ಯೂನಿಯನ್ ಮರ್ಜ್ ಮಾಡುವಂಥ ಅಗತ್ಯ ಇಲ್ಲ ಅಂತ ಹೇಳಿದರು. ಇಷ್ಟು ಸರ್ಕಾರ ಅವರು ಏನು ಹೇಳಿದಾರಲ್ಲ, ಕೆಎಂಎಫ್ನ ಅಮೂಲ್ನ ಮರ್ಜ್ ಮಾಡ್ತೀವಿ ಅಂತ ಸೋಮಶೇಖರ್ ಮತ್ತು ಚೀಫ್ ಮಿನಿಸ್ಟರ್ ಇಬ್ರು ಸೇರಿ ಫಸ್ಟ್ ರೆಸೊಲ್ಯೂಷನ್ ಮೂವ್ ಮಾಡಲಿ. ಸಿ, ಇದು ನಾನು ಕೋಆಪರೇಷನ್ ಮಿನಿಸ್ಟರ್ ಆಗಿದ್ದವನು, ಇದು ಸ್ಟೇಟ್ ಸಬ್ಜೆಕ್ಟ್, ಇದು ಸ್ಟೇಟ್ ಸಬ್ಜೆಕ್ಟ್. ನಮ್ಮ ಹಾಲು, ನಮ್ಮ ನೀರು, ನಮ್ಮ ಜನ, ಇದು ನಮ್ಮ ಹಕ್ಕಿದು. ಈಗ ನೀವು ಕನಕಪುರಕ್ಕೆ ಬಂದು ನೋಡಿದಿರೇನೋ ಗೊತ್ತಿಲ್ಲ, ಅಮೂಲ್ಕಿನ್ನ ದೊಡ್ಡದಿದೆ ನಮ್ಮ ಕನಕಪುರದಲ್ಲಿ ನಾವು ಮಾಡಿರುವಂತಹ ಡೈರಿ. ಬೆಂಗಳೂರಿನಲ್ಲಿ ಕೆಎಂಎಫ್ ಕೂಡ ಬಹಳ ಚೆನ್ನಾಗಿ ನಮ್ಮ ರೈತರೆಲ್ಲ ಬೆಳೆಸಿದ್ದಾರೆ. ಅಮೂಲ್ ಜೊತೆ ಕೆಎಂಎಫ್ ನ ವಿಲೀನ ಮಾಡ್ತಾ ಇದೆ ಅಂತ ಎಚ್ ಡಿ ಕೆ ಟ್ವೀಟ್ ಮೂಲಕ ಕಿಡಿಕಾರಿದ್ದಾರೆ. ಹಾಲಿನಲ್ಲೂ ಗುಜರಾತ್ ಹುಳಿ ಹಿಂಡಲಿಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ, ಕನ್ನಡಿಗರಿಗೆ ಘೋರ ಅನ್ಯಾಯ ಮಾಡಲಿಕ್ಕೆ ಮುಂದಾಗಿದೆ ಅಂತ ಟ್ವೀಟ್ ಮೂಲಕ ಆಕ್ರೋಶವನ್ನು ಹೊರಹಾಕಿದ್ರು. ಕಾಂಗ್ರೆಸ್ ಪಾರ್ಟಿಯವರು ಸುಳ್ಳು ಹೇಳೋದು, ಮೋಸ ಮಾಡುವುದರ ಪೇಟೆಂಟ್ ಅನ್ನು ತೆಗೆದುಕೊಂಡಿದ್ದಾರೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಲೇವಡಿಯನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಭಯೋತ್ಪಾದನೆ ಬಗ್ಗೆ ಮಾತನಾಡುವುದೇ ಹಾಸ್ಯಾಸ್ಪದ, ಕಾಂಗ್ರೆಸ್ನವರು ಅಫ್ಜಲ್ ಗುರು ಬಗ್ಗೆ ಅನುಕಂಪ ಇಟ್ಕೊಂಡಿದ್ರು, ರಾಹುಲ್ ಗಾಂಧಿ ತುಕಡೆ ಗ್ಯಾಂಗ್ ಪಕ್ಕ ಅಂತ ನಿಂತಿದ್ರು, ಕಸಾಬ್ಗೆ ಬಿರಿಯಾನಿ ಕೊಟ್ಟವರು ಭಯೋತ್ಪಾದನೆ ಬಗ್ಗೆ ಮಾತನಾಡುವಂಥದ್ದು ಹಾಸ್ಯಾಸ್ಪದ ಅಂತ ಕಿಡಿಕಾರಿದರು. ಕಾಂಗ್ರೆಸ್ ಪಾರ್ಟಿಯವರಿಗೆ ಟೋಪಿ ಹಾಕುವುದು, ಸುಳ್ಳು ಹೇಳೋದು, ಅದು ಅವರು ಪೇಟೆಂಟ್ ತೊಗೊಂಡಾರ ಮತ್ತು ಯಾವಾಗಲೂ ಇದನ್ನೇ ಮಾಡಿದ್ದಾರೆ. ಇತಿಹಾಸ, ಕಾಂಗ್ರೆಸ್ ಪಾರ್ಟಿ ಇತಿಹಾಸವನ್ನು ನೋಡ್ರಿ, ದೇಶವನ್ನು ಇಬ್ಬಾಗ ಮಾಡೋದಲ್ಲ ಅಂತ ಹೇಳಿದ್ರಿಂದ ಹಿಡ್ಕೊಂಡು ಇಲ್ಲಿ ತನಕ ಸುಳ್ಳು ಹೇಳಿರುವ ಕೆಲಸವನ್ನೇ ಮಾಡಿದ್ದಾರೆ. ಸನ್ಮಾನ್ಯ ಅಮಿತ್ ಶಾ ಅವರ ಭಾಷಣಕ್ಕೆ ಭಯೋತ್ಪಾದಕರ ಜೊತೆಗೆ ಲಿಂಕ್ ಮಾಡಿ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಮತ್ತು ಭಯೋತ್ಪಾದನೆಯ ವಿರುದ್ಧ ಮಾತನಾಡೋದೇ ಒಂದು ಹಾಸ್ಯಾಸ್ಪದ. ಬಾಟ್ಲಾ ಹೌಸ್ ಪ್ರಕರಣ ಆದಾಗ ಸೋನಿಯಾ ಗಾಂಧಿ ಹತ್ತಿದ್ದರು ಅಂಥೇಳಿ ಹಲವು ವರ್ಷಗಳ ಕಾಲ ಅಫ್ಜಲ್ ಗುರು ಬಗ್ಗೆ ಅತ್ಯಂತ ಪ್ರೀತಿಯನ್ನು ಇಟ್ಟುಕೊಂಡಿದ್ದರು. ತುಕಡೆ
ಒಕ್ಕಲಿಗಾಗೂ ಪಂಚಮಸಾಲಿಗೆ ನೀಡಿರುವಂಥ ಮೀಸಲಾತಿ ಬಗ್ಗೆ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ. ಪಂಚಮಸಾಲಿ ಸ್ವಾಮೀಜಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಸಿಎಂ ಹೇಗೆ ಮಾಡಿದ್ದಾರೆ ಅಂದರೆ ತುಪ್ಪವನ್ನು ಮೊಣಕೈಗೂ ಸವರಿಲ್ಲ, ಮೂಗಿಗೂ ಸವರಿಲ್ಲ, ಬದಲಿಗೆ ತಲೆ ಮೇಲೆ ತುಪ್ಪ ಸುರಿದು ಬಿಟ್ರು. ಅದು ನಾಲಿಗೆಗೂ ಈಗ ಸಿಗ್ತಾ ಇಲ್ಲ. ನಮ್ಮ ಬಸಣ್ಣ ಟೋಪಿ ಹಾಕಿಬಿಟ್ರು ರೀ ಅಂತ ವ್ಯಂಗ್ಯವಾಡಿದರು. ಪಂಚಮಸಾಲಿ ಗುರುಗಳು ಅವ್ರಿಗೂ ನಾನು ಅಭಿನಂದಿಸ್ತೇನೆ. ಭಾಳ ಚೆನ್ನಾಗಿ ವಿಶೇಷಣೆ ಮಾಡಿದ್ದಾರೆ. ಮೂಗಿಗೆ ತುಪ್ಪ ಹಾಕಿದ್ರೆ ವಾಸನೆ ಆದರೂ ತಗೋಬೋದಾಯ್ತು, ತಿಂದಿದ್ರು ಕೂಡ ವಾಸನೆ ತಗೋಬೋದಿತ್ತು. ಈ ತಲೆ ಮೇಲೆ ಹಾಕ್ಬಿಟ್ಟಿದ್ದಾರೆ, ನಾಲ್ಗೇನೂ ಹಿಂಗೆ ಹೇಳೋಕ್ಕಾಗ್ತಲ್ಲ, ಹಂಗೆ ನಾಲ್ಗೇನೂ ನೋಡೋಕ್ಕಾಗ್ತಾಯಿಲ್ಲ. ನಮಗೂ ಆ ವಾಸನೆ ಕೊಟ್ಬಿಟ್ಟಿದ್ದಾರೆ, ಒಕ್ಕಲಿಗರಿಗೂ ವಾಸನೆ ಕೊಟ್ಬಿಟ್ಟಿದ್ದಾರೆ. ಎಂಥ ಟೋಪಿ ಹಾಕಿದ್ದಾರೆ ರೀ ಬೊಂಬೈ ಸಾಹೇಬರು. ಹಾಂ, ನಿಜವಾಗ್ಲೂ ಅವ್ರಿಗೆ ನಾನು ಅಭಿನಂದಿಸ್ತೀನಿ. ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆ ರಕ್ತ ಭಂಡಾರ ಕೇಂದ್ರದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ಶ್ರೀರಾಮುಲು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದರು. ಬಳಿಕ ಮಾತನಾಡಿದಂಥ ರಾಮುಲು, ಶಾರ್ಟ್ ಸರ್ಕ್ಯೂಟ್ನಿಂದ ಒಂದು ಫ್ರಿಡ್ಜ್ನಲ್ಲಿದ್ದ ಬ್ಲಡ್ ಹಾನಿಯಾಗಿದೆ, ಹೆಚ್ಚಿನ ಪ್ರಮಾಣದಲ್ಲಿ ಹಾನಿಯಾಗಿಲ್ಲ, ರೋಗಿಗಳಿಗೆ ಬ್ಲಡ್ ಸಮಸ್ಯೆ ಆಗದಂತೆ ಕ್ರಮ ಕೈಗೊಳ್ಳಲಿಕ್ಕೆ ಸೂಚನೆ ನೀಡಿದ್ದೇನೆ ಅಂತ ಹೇಳಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜ್ಯಕ್ಕೆ ಬಂದು ಹೋದರೂ ಕ್ಯಾಬಿನೆಟ್ ಕಗ್ಗಂಟು ಮಾತ್ರ ಬಗೆಹರಿದಿಲ್ಲ. ಈ ಕುರಿತು ಮಾತನಾಡಿರುವಂಥ ಸಚಿವ ಎಸ್ ಟಿ ಸೋಮಶೇಖರ್, ಸಂಪುಟದ ವಿಸ್ತರಣೆ ಬಗ್ಗೆ ಪಾಪ ಸಿಎಂ ಹೈಕಮಾಂಡ್ ಹೇಳಿದಂತೆ ಕೇಳಬೇಕು, ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ, ಆದರೆ ಸಿಎಂ ಹೈಕಮಾಂಡ್ ಹೇಳಿದಂತೆ ಕೇಳಬೇಕು ಅಂತ ಹೇಳಿದರು. ನನಗೆ ನೀವು ನನ್ನ ಕೇಳಿದ್ರೆ ರಾಂಗ್ ಪರ್ಸನ್ ಕೇಳ್ತಾ ಇದ್ದೀನಿ. ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಮುಖ್ಯಮಂತ್ರಿಗಳು ಯಾರಿಗೂ ಮಾಡ್ತಾರೋ ಅದು ಮುಖ್ಯಮಂತ್ರಿಗಳು ಪಾಪ ಹೈಕಮಾಂಡ್ ಕೇಳದಂಗೆ ಅವರು ಕೂಡ ನಡೀತದೆ. ಬಿಎಸ್ವೈ ಬಿಜೆಪಿ ಪಕ್ಷ ಸಂಘಟನೆಯಲ್ಲಿ ನಿರತರಾಗಿದ್ದಾರೆ, ಬಿಜೆಪಿ ಪಕ್ಷವನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತಂದೆ ತರ್ತಾರೆ ಅಂತ ಯಡಿಯೂರಪ್ಪ ಪುತ್ರ ವಿಜಯೇಂದ್ರ ಹೇಳಿದರು. ಗದಗದಲ್ಲಿ ಮಾತನಾಡಿದಂಥ ಅವರು, ಬಿಜೆಪಿ ನಾನು ಬಿಎಸ್ವೈ ಮುನಿಸಿಕೊಂಡಿದ್ದಾರೆ ಎಂಬುದು ವಿರೋಧ ಪಕ್ಷದವರು ಹರಡಿಸಿರುವಂಥ ಸುಳ್ಳು ಅಂತ ಹೇಳಿದರು. ಅಮಿತ್ ಶಾ ಕಾರ್ಯಕ್ರಮಕ್ಕೆ ಯಡಿಯೂರಪ್ಪ ಗೈರಾಗಿದ್ದು ಮಂಡ್ಯ ಸಭೆಗೆ ವಿಜಯೇಂದ್ರ ಗೈರಾದ ವಿಚಾರದ ಬಗ್ಗೆಯೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟರು. ಅವರು ಪೂಜಾ ತಂದೆಯವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದ ಮೇಲೆ ವಿಜಯೇಂದ್ರ ಅವರೇನೋ ಹಿನ್ನೆಲೆಗೆ ಸೇರಿದ್ದಾರೆ, ಯಾವ ಕೂಡ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಮಂಡ್ಯದಲ್ಲಿ ಕಾರ್ಯಕ್ರಮ ಕೂಡ ಆಗಿತ್ತು, ಅವೆಲ್ಲ ನೋಡಿದಿರಿ. ಆ ಕಾರ್ಯಕ್ರಮದಲ್ಲಿ ಕೂಡ ನಾನು ಭಾಗವಹಿಸಿದ್ದೇನೆ. ಇವ್ಯಾವ ಕೂಡ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಪಕ್ಷ ನನಗೆ ಯಾವ ಸಭೆ ಕರೀತಾರೆ ಅಲ್ಲಿ ಹಾಜರಾಗಬೇಕಾಗ್ತದೆ, ನನ್ನ ಕರ್ತವ್ಯ. ಅವ್ರು ಗೈರಾಗಿರ್ತಕ್ಕಂಥದ್ದೆಲ್ಲ ಕಾರಣಾಂತರಗಳಿಂದ ಸರಿಯಾದ ಸಮಯಕ್ಕೆ ತಲುಪೋಕ್ಕಾಗಲಿಲ್ಲ. ಅದು ಕಾರ್ಯಕ್ರಮದಲ್ಲಿ